ರಾಜ್ಯ ಸರ್ಕಾರ ಆದಿಜಾಂಬವ ಬಂಜಾರ ಬೋಯಿ ಮೊದಲಾದ ಪ್ರತಿ ಜಾತಿ ಸಮುದಾಯಗಳಿಗೆ ಅಭಿವೃದ್ಧಿ ನಿಗಮಗಳನ್ನು ಸ್ಥಾಪಿಸಿರುವ ಮಾದರಿಯಲ್ಲಿ ಚಲುವಾದಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿ ತಳ ಸಮುದಾಯದ ಸಮಗ್ರ ಪ್ರಗತಿಗೆ ಕ್ರಮ ಕೈಗೊಳ್ಳಬೇಕು ಎಂದು ದಲಿತ ಮುಖಂಡ ಅರವಿಂದ ಗಟ್ಟಿ ಆಗ್ರಹಿಸಿದರು. ಪಟ್ಟಣದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಚಲುವಾದ ಸಮುದಾಯದ ಎಲ್ಲ ಶಾಸಕ ಸಂಸದರನ್ನು ಪಕ್ಷಾತೀತವಾಗಿ ಆಹ್ವಾನಿಸಿ ಚಿಕ್ಕೋಡಿಯಲ್ಲಿ ಸಮಾವೇಶವನ್ನು ಹಮ್ಮಿಕೊಂಡು ಸಮುದಾಯದ ಏಳ್ಗೆ ಕುರಿತು ಚಿಂತನ ಮಂಥನ ನಡೆಸಲು ಉದ್ದೇಶಿಸಲಾಗಿದೆ ಎಂದರು. ವೀರವನಿತೆ ಒನಕೆ ಒಬವ್ವ ಕುರಿತು ಇದುವರೆಗಿನ ಸರ್ಕಾರಗಳು ಗಮನ ಹರಿಸಿರಲಿಲ್ಲ. ಬಿಜೆಪಿ ಸರ್ಕಾರ ನವೆಂಬರ್ 11 ಒನಕೆ ಒಬವ್ವಳ ಜಯಂತಿಯನ್ನು ಆಚರಿಸಿದೆ. ಇದೀಗ ಚಲುವಾದಿ ಮಹಾಸಭಾದ ಸಹಯೋಗದಲ್ಲಿ ಚಿತ್ರದುರ್ಗದಲ್ಲಿ ಸರ್ಕಾರ ಒಬವ್ವ ಜಯಂತಿಯನ್ನು ಇದೇ 18 ಆಚರಿಸುತ್ತಿದ್ದು, ಈ ಭಾಗದಿಂದ ಸಮುದಾಯದ ಜನರು ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಅರವಿಂದ ಗಟ್ಟಿ ಕೋರಿದರು. ಕೋಡಿ ನಗರದಲ್ಲಿ ಪತ್ರಿಕಾಗೋಷ್ಠಿ ಕರೆದಂಥ ಉದ್ದೇಶ ಎರಡು. ಮೊಟ್ಟ ಮೊದಲನೇದಾಗಿ ಇಲ್ಲಿಯವರೆಗೆ ಎಷ್ಟೇ ಸರ್ಕಾರಗಳು ಬಂದು ಹೋದರೂ ಕೂಡ ಒನಕೆ ಒಬವ್ವನ ಬಗ್ಗೆ ಯಾರೂ ಚಿಂತನೆ ಮಾಡಲಿಲ್ಲ ಮತ್ತು ಅದನ್ನು ಬೆಳಕಿಗೂ ತರಲಿಲ್ಲ. ಇವತ್ತು ಅಂದರೆ BJP ಸರ್ಕಾರ ಒನಕೆ ಒಬವ್ವ ಯಾರು, ಅವರು ಏನು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರೊಂದು ಕ್ರಮ ತಗೊಂಡಿದ್ದಾರೆ. ಮೊನ್ನೆ ನವೆಂಬರ್ 11 ತಾರೀಕಿಗೆ ಅವರ ಹುಟ್ಟುಹಬ್ಬವನ್ನು ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ಅವರು ಸರ್ಕಾರದ ಪರವಾಗಿ. ಈಗ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಂದರೆ ಒನಕೆ ಒಬವ್ವ ಚಿತ್ರದುರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥ ನಮ್ಮ ಚಿಕ್ಕೋಡಿ ತಾಲೂಕಿನಿಂದ ಒಂದು ಬಸ್ಸನ್ನು ಕಳಿಸ್ಬೇಕಂತ ನಮ್ಮ ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ರಾಜ್ಯ ಸರ್ಕಾರ ಪ್ರತಿಯೊಂದು ಸಮಾಜಕ್ಕೆ ಒಂದೊಂದು ವಿಂಗಗಳನ್ನು ಮಾಡಿದೆ. ಈಗ ಉದಾಹರಣೆಗೆ ಆದಿಜಾಂಬವ, ಬಂಜಾರ, ಭೂವಿ, ಈ ಥರ ಎಲ್ಲ ನಿಗಮಗಳನ್ನು ಮಾಡಿದೆ. ಆದರೆ ಎಲ್ಲಿಯೂ ಕೂಡ ಚಲವಾದಿ ನಿಗಮವನ್ನು ಮಾಡಿಲ್ಲ. ಅದನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ತಮ್ಮ ಪತ್ರಿಕಾ ಮುಖಾಂತರ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು. ನಿಗಮ ಮಾಡಿದ ಮೇಲೆ ಅದಕ್ಕೆ ಸಮಂಜಸವಾದಂಥ ಫಂಡನ್ನು ಬಿಡುಗಡೆ ಮಾಡಲೇಬೇಕು. ಅವಾಗ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಅದ. ಕಮ್ಯುನಿಟಿಗೆ ಇಲ್ಲ ಹೇಳಿ, ಪ್ರತಿಯೊಂದು ಕಮ್ಯುನಿಟಿ ರಿಸರ್ವೇಷನ್ದಲ್ಲಿ ಬೆನಿಫಿಟ್ ಬಿಡ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಪ್ರಕಾರ ಕೇವಲ 5 ಜಾತಿಗಳು ಮಾತ್ರ ಈ ರಿಸರ್ವೇಷನ್ ಪದ್ಧತಿಯನ್ನು ಪಡಿಬೇಕಾಗಿತ್ತು. ಇವತ್ತು ಇಡೀ ಸಮಾಜ ಇನ್ಕ್ಲೂಡಿಂಗ್ ಬ್ರಾಹ್ಮಣ ಸಮಾಜ ರಿಸರ್ವೇಷನ್ ಪಡಿತಾ ಇದೆ. ಕೇವಲ SC ST ಬಗ್ಗೆ ಮಾತಾಡ್ತಾರ, ಅದಾಗಬಾರ್ದು. ಅಂತಲ್ಲಿ 19-29 ನಡೀತಾ ಇದೆ ತಿಂಗಳು. ಆವಾಗ ನಮ್ಮ ಎಲ್ಲ ಚಲವಾದಿ ಸಮಾಜದ ಏನು ಶಾಸಕರು ಅಥವಾ ಸಂಸದರಿದ್ದಾರೆ ಅವ್ರನ್ನ ಕರೆದು ಒಂದು ದೊಡ್ಡ ಬೃಹತ್ ಸಮಾವೇಶ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರಾಜಕೀಯ ತಿರುವು ಪಡಿಬಾರ್ದು ಆ ಸಮಾವೇಶ. ಸಮಾಜದ ಚಲವಾದಿ ಸಮುದಾಯದ ಬಗ್ಗೆ ಅವರು ಹೆಚ್ಚಿನ ಆಸಕ್ತಿ ವಹಿಸಬೇಕನ್ನುವಂಥ ನಿಟ್ಟಿನಲ್ಲಿ ಅವರನ್ನೆಲ್ಲ ಒತ್ತಾಯ ಮಾಡ್ತೀವಿ. ಮುಖಂಡರಾದ ಅರ್ಜುನ ಮಾನೆ, ಸುದರ್ಶನ ತಮ್ಮಣ್ಣವರ, ನಂದಕುಮಾರ ದರಬಾರೆ, ಶಂಕರ್ ಶಾಹೀರ ಮೊದಲಾದವರು ಉಪಸ್ಥಿತರಿದ್ದರು. ಮುಖ್ಯವಾಗಿ ಯಾರು ಬರ್ತಾರೆ ಅವರಷ್ಟೇ ಅಲ್ಲೇ ಸೀಮಿತ ಆಗ್ತಾರೆ. ಆ ರೀತಿ ನಮ್ಮ ಚಲವಾದಿ ಮೂಲ ಅಸ್ಪೃಶ್ಯರ ನಾವು ಅದನ್ನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಾಗನ 108 ಜಾತಿಗಳಿದ್ದಾಗ ಅದರಲ್ಲೇನ ಬೈಫ್ರಿಕೇಶನ್ ಮಾಡಿ ವಾಲ್ಮೀಕಿ ಆಗಿರ್ಬೋದು, ಲಮಾನಿ ಆಗಿರ್ಬೋದು, ತಾಂಡ ಅವ್ರದ್ದು ಸಪ್ರೇಟ್ ಮಾಡಿದಾಗ ಚಲವಾದಿ ಅವ್ರದನ್ನ ಯಾಕೆ ಮಾಡಬಾರ್ದು? ಆ ಚಲವಾದಿ ಒಂದು ಅಭಿವೃದ್ಧಿ ಮಾಡಬೇಕಾದ್ರೆ ಅದಕ್ಕೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮನ ಅಂತ ಇಟ್ಟಿರಲಿ. ಮಾತ್ರ ಮೀಸಲಾತಿಯಲ್ಲಿ ಇರುವಂತ ಇನ್ನಿತರ ಜಾತಿಗಳನ್ನು ಅದರಲ್ಲಿ ಸೇರ್ಪಡೆ ಮಾಡದೆ ಕೇವಲ ಚಲವಾದಿಗಳಿಗೆ ಮಾತ್ರ ಅದನ್ನು ಸೀಮಿತ ಆಗಿಡಬೇಕಂತ ನಂಬಿಕೆ.